वेलकम बैक ग्यारंटी जारी बैठे युवत सदन चर्चे अवकाशवे चर्चे अवकाश को हिन्दली बीजेपी तरणिया वापस पड़ेक सदन धरणी वापस पड़ी कलापी भाग इडी दिन कलाप गद्दल के मुक्त ना गमनबू सरकार को ग्यारंटी योजना जारी तरह ये रीतिया कंडीशन हाकबार् ಏನ್ ಹೇಳಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನೇ ಈಗ ಮಾಡಬೇಕು ಅದನ್ನ ಹೊರತುಪಡಿಸಿ ಕಂಡೀಷನ್ಸ್ ಹಾಕೋದು ಸರಿಯಲ್ಲ ಅಂತ ಹೇಳಿ ನಿನ್ನೆ ಇಡೀ ದಿನ ಗದ್ದಲವನ್ನ ಮಾಡಿತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಇದೇ ಗದ್ದಲ ಉಂಟಾಗಿ ಸದನ ಸರಿಯಾಗಿ ನಡೆದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ಬಿಜೆಪಿ ಇವತ್ತು ಧರಣಿಯನ್ನ ವಾಪಸ್ ಪಡೆದಿದ್ದು ಸದನದಲ್ಲಿ ಧರಣಿ ವಾಪಸ್ ಪಡೆದು ಕಲಾಪದಲ್ಲಿ ಭಾಗಿಯಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ನಿನ್ನೆ ಬಿಜೆಪಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮೊಂಡಾಟ ಮಾಡುವುದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಆ ಪದಕ್ಕೆ ಇವತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಗರಂ ಆಗಿದ್ದಾರೆ ಸಿಎಂ ಬೇಜವಾಬ್ದಾರಿಯಿಂದ ಮಾತಾಡೋದನ್ನ ನಿಲ್ಲಿಸಬೇಕು ಕೊಟ್ಟ ಗ್ಯಾರಂಟಿ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಮಾಜಿ ಸಿಎಂ ಬಿಎಸ್ ವೈ ಗುಡುಗಿದ್ದಾರೆ ಸಿಎಂ ಮನ ಬಂದಂತೆ ಮಾತನಾಡೋದು ಸರಿಯಲ್ಲ ಇಲ್ಲಿಗೆ ಬಿಡೋದಿಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೇವೆ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬೇಜವಾಬ್ದಾರಿಯಿಂದ ಮಾತನಾಡೋದು ಇನ್ನಾದರೂ ನಿಲ್ಲಿಸಬೇಕು ಅವರೇನು ಮನ ಮನೆಗೆ ಶಿವಕುಮಾರ್ ಅವರಿಬ್ಬರು ಸಹಿ ಮಾಡಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇವೆ ಅದನ್ನು ಮಾಡದೇನೆ ಮನ ಬಂದಂತೆ ಮಾತನಾಡೋದಂತವ್ರು ಬೇಜವಾಬ್ದಾರಿತನದ ಪರಮಾವಧಿ ಈಗಲಾದರೂ ನಾವೇನು ಹೊಸದಾಗಿ ಏನೂ ಕೇಳ್ತಾ ಇಲ್ಲ ಅವರು ಕೊಟ್ಟಿರುವಂತಹ ಭರವಸೆಯನ್ನ ತಕ್ಷಣ ಈಡೇರಿಸಬೇಕು ಅನ್ನೋದೇ ನಮ್ಮ ಒತ್ತಾಯ ಆ ಗ್ಯಾರಂಟಿ ಕಾರ್ಡ್ ಆಧಾರದ ಮೇಲೆ ಅವರು ಚುನಾವಣೆ ಗೆದ್ದಿರುವಂತಹದ್ದು ಅದನ್ನು ಮಾಡದೇ ಜನತೆಗೆ ದ್ರೋಹ ಮಾಡದಂತಾಗುತ್ತೆ ನಾವು ಇಲ್ಲಿಗೆ ಬಿಡೋದಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಹೋರಾಟ ಪ್ರಾರಂಭ ಮಾಡ್ತೇವೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಇನ್ನೊಂದು ಅಧಿವೇಶನ ಮುಗಿಯುವವರೆಗೂ ಅವರು ಏನು ತೀರ್ಮಾನ ತಗೊಂತಾರೆ ಕಾದು ನೋಡಿ ಮುಂದಿನ ತೀರ್ಮಾನ ತಗೋ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಈ ಹಿಂದಿನಿಂದಲೂ ಅದನ್ನೇ ಹೇಳ್ಕೊಂಡ್ ಬಂದಿದ್ದು 40% ಸರ್ಕಾರ ಅಂತ ಹೇಳ್ತಾ ಇತ್ತು ಈ ವಿಚಾರವನ್ನ ಇಟ್ಟುಕೊಂಡು ಚುನಾವಣೆಗೆ ಹೋಗಿತ್ತು ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 40% ಸರ್ಕಾರ ಅಂತ ಆಗ ಏನ್ ಹೇಳಿಕೆ ಕೊಟ್ಟಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 40% ಕಮಿಷನ್ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಒಂದೂವರೆ ವರ್ಷದಿಂದ ಆರೋಪ ಮಾಡ್ತಾನೆ ಇದ್ದಾರೆ ಆದ್ರೆ ಈವರೆಗೂ ಅವರು ಯಾವುದೇ ದಾಖಲೆಗಳನ್ನ ಕೊಟ್ಟಿಲ್ಲ 2013ರಿಂದ 2023ರವರೆಗೂ ಎಲ್ಲಾ ಕೇಸ್ಗಳು ತನಿಖೆ ಆಗ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಎಲ್ರಿಗೂ ಶಿಕ್ಷೆಯಾಗ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಒಂದು ಜುಡಿಷಿಯಲ್ ಎಂಕ್ವೈರಿ ಕಮಿಷನ್ ಅನ್ನ ಸರ್ಕಾರ ನೇಮಿಸಿದೆ 40% ಅಲಿಗೇಷನ್ ಅವ್ರು ಏನ್ ಮಾಡಿದ್ರು ಅಂತ ಅಲಿಗೇಷನ್ ಮಾಡಕತ್ತಿ ಒಂದೂವರೆ ವರ್ಷ ಆಯ್ತು ಇವತ್ತುವರೆಗೂ ಯಾವುದೇ ಒಂದ್ ಕೇಸು ಕೂಡ ಪ್ರೂಫ್ ಕೊಟ್ಟಿರಲಿಲ್ಲ ಕಮಿಷನ್ ಮುಂದೆ ಏನಿದೆ ಕೊಡ್ಲಿ ಇನ್ಕ್ವೈರಿ ಆಗ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ ಎರಡನೇದಾಗಿ ನಿಜವಾಗ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ದ ಈ ಸರ್ಕಾರ ಇದ್ರೆ ನಾನು ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡ್ತೇನೆ 2013ರಿಂದ 2023 ಮಾರ್ಚ್ವರೆಗೂ ಎಲ್ಲಾ ಕೇಸುಗಳು ಈ ಕಮಿಷನ್ ಮುಂದೆ ಬರಲಿ ಸಿಲೆಕ್ಟಿವ್ ಆಗಿ ರಾಜಕೀಯ ಪ್ರೇರಿತ ಬಗ್ಗೆ ವಿಂಡಿಕ್ಟಿವ್ ಆಗಿ ಮಾಡ್ದೇನೆ 2013ರಿಂದ 2023ಗೆ ಬರಲಿ ಯಾರ್ಯಾರು ತಪ್ಪಿಸಿದಾರೋ ಶಿಕ್ಷೆ ಆಗಲಿ ಪ್ರಶ್ನೆನೇ ಇಲ್ಲ ಆದ್ರಿಂದ ಈಗಾಗಲೇ ಕೆಲವು ಕೇಸುಗಳು ಲೋಕಾಯುಕ್ತ ಮುಂದೆ ಇದ್ದಾವೆ ಇದೇ 40% ತಗೊಂಡಿದ್ದಾರೆ ಅನ್ನುವಂಥದ್ದು ಬಿಬಿಎಂಪಿ ಮತ್ತು ಇತರ ಇಲಾಖೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಮುಂದೆ ಕೇಸುಗಳಿದ್ದಾವೆ ಅವುಗಳನ್ನು ಕೂಡ ಇದಕ್ಕೆ ರೆಫರ್ ಮಾಡಿದ್ರು ನಮ್ದೇನು ತೊಂದರೆ ಅದೆಲ್ಲ ಅವ್ರು ಕೋರ್ಟಲ್ಲಿ ಮಾನಹಾನಿ ಕಟ್ಟಲೆ ಹಾಕಿದ್ರೆ ಏನು ಒಂದು ದಾಖಲೆ ಕೊಡೋಕ್ಕಾಗಿಲ್ಲಲ್ಲ ಇವರಿಗೆ ಅದಕ್ಕೂ